స్టార్టింగ్ ఇంట్లో ఇల్లు ఇద్దరు అక్కను వేరే నన్ను రిలేషన్ అనలేదు ನಮಸ್ತೆ ಸ್ನೇಹಿತರೆ. ಸಂಪತ್ ಸರ್ನ ಅವರ ಏನು ಕೇರ್ಟೇಕರ್ ಆಗಿ ನೋಡ್ಕೊಳ್ತಾ ಇದ್ರು ಶಿವಲಿಂಗನವರು ಬಂದಿದ್ದಾರೆ. ಶಿವಲಿಂಗನವರು ಬಂದಿದ್ದಾರೆ ಈಗ ಅವರಿಗೆ ಪಾರ್ಶ್ವವಾಯಿ ಆಗಿದೆ ಸಂಪತ್ ಸರ್ಗೆ. ಹಾಗಾಗಿ ಅವ್ರಿಗೆ ಈಗ ಬೇಕಾಗಿರ್ತಕ್ಕಂಥದ್ದು ಫಿಜಿಯೋಥೆರಪಿ ಟ್ರೀಟ್ಮೆಂಟು. ಈಗಾಗಲೇ ನಮ್ಮಲ್ಲೂ ಸಹ ಅದು ಕೊಡ್ತಾ ಇದ್ವಿ. ಅವರು ನಿನ್ನೆ ವಿಚಾರ ಗೊತ್ತಿದೆ ಅವ್ರಿಗೇನಂತಂದರೆ ಶಿವಲಿಂಗನ್ ಅವರಿಗೆ ಅಥವಾ ಅವ್ರ ಕಡೆಯವರಿಗೆ ಬಂದು ಬಂದು ನೋಡ್ಕೊ ಹೋಗ್ಬೇಕು ಅಂತಾರೆ. ನಮ್ಮಲ್ಲಿ ಅದಕ್ಕೆ ಫೆಸಿಲಿಟಿ ಕೊಡೋಕ್ಕಾಗಲ್ಲ. ಯಾಕೆಂದರೆ ಇದು ಯಾವುದೇ ಥರದ ಹೈಟೆಕ್ ಅಲ್ಲ ನಮ್ಮದು, ಇದ್ರಲ್ಲೇ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಅವರು ಈಗ ಶಿವಲಿಂಗನ್ ಅವರೇ ಎಲ್ಲ ಒಂದು ಮನೆ ಮಾಡಿ ಇಟ್ಟು ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಬಂದಿದ್ದಾರೆ. ಈಗ ಅವರು ಬಂದಿದ್ದಾರೆ ಸರ್. ಏನು ಏನು ಮಾಡಬೇಕು ಅಂತ ಸರ್? ಈಗ ಸರ್ ಕರ್ಕೊಂಡೋಗಿ ಅಲ್ಲೇ ಇರಿಸ್ಕೊಳ್ಳೋಣ, ಯಾಕಂದ್ರೆ ಇಷ್ಟು ದಿವಸ ಜೊತೆಯಲ್ಲಿ ಇವೆಲ್ಲ 3 ದಿನ ಬಿಟ್ಟಿರೋದಕ್ಕೇನೋ ಒಂಥರ ಮನಸ್ಸಿಗೆ ಫೀಲು, ಏನೋ ಹೇಗೋ ಪೇಷೆಂಟು ಆ ಥರ. ಪಕ್ಕದಲ್ಲೇ ಇಟ್ಕೊಂಬಿಡೋಣ ಸುಮ್ಮನೆ, ಏನಕ್ಕೆ ಅಂತ ಡಾಕ್ಟ್ರಿಗೆ ಹೇಳಿದ್ದೀನಿ. ಇವ್ರು ಟ್ರೀಟ್ ಮಾಡ್ತಾ ಇದ್ದೀವಿ, ಡಾಕ್ಟ್ರಿಗೆ ಹೇಳಿದ್ದೀನಿ 2 ದಿವಸ ಬಂದು ವಿಸಿಟ್ ಮಾಡೋದಕ್ಕೆ. ಎಲ್ಲ ಮಾತೆಲ್ಲ ಆಗಿದೆ, ಕರ್ಕೊಂಡೋಗಿ ಅಲ್ಲೇ ಇರಿಸ್ಕೊಳ್ಳೋಣ. ಜೊತೆಲಿ ಕೆಳಗಡೆದೊಂದು ಗ್ರೌಂಡ್ ಫ್ಲೋರ್ ಮನೆ ಖಾಲಿ ಮಾಡಿದ್ದಾರೆ ಇರಲಿ ಸದ್ಯಕ್ಕೆ, ಯಾಕಂದ್ರೆ ಪದೇ ಪದೇ ಬಂದು ನೋಡ್ಕೊಂಡು ಹೋಗಕ್ಕಾಗಲ್ಲ. ಕೊಡೋದು ಸರ್ ಬಿಡೋಕ್ಕೂ ಆಗಲ್ಲ ಸರ್, ಯಾಕಂದ್ರೆ ಇದು ಏನು ಗೊತ್ತಾ ಸರ್, ಆಶ್ರಮ ಇವು. ಏನಾಗುತ್ತೆ ವಿಸಿಟಿಂಗ್ ಪೇಬಲ್ ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ ನೋಡಕ್ಕೆ ಬಿಡ್ತಾರೆ. ಇದು ನಾವು ಕರ್ಕೊಂಬರೋದೇ ನಿರ್ಗತಿಕರು ಅಂತ. ಒಬ್ಬರಿಗೆ ಏನಾಗುತ್ತೆ, ಒಬ್ಬರಿಗೆ ಹೈಟೆಕ್ ಫೆಸಿಲಿಟಿ ಕೊಟ್ಟು ಇನ್ನೊಬ್ರಿಗೆ ಕೊಟ್ಟಾಗ ಅವ್ರಿಗೆ ನೋವಾಗೋದು ಬೇಡ. ಅಲ್ಲಿ ಊಟ ಹಾಕೋದಕ್ಕಿಂತ ಅಲ್ಲಲ್ಲ ಊಟ ಹಾಕೋದಕ್ಕಿಂತ ಸರ್ ಅವರ ಮೈಂಡ್ ಸೆಟ್ಟು ನಾವು ತಿಕ್ ಮಾಡಬೇಕು. ಏನಾಗುತ್ತೆ ಅಂದರೆ ಈಗ ನೋಡಿ, ಇವರಿಗೆ ಆಗಲಿ ಅಥವಾ ಅವ್ರಿಗೆ ಆಗಲಿ ಎಲ್ಲರೂ ಒಂದೇ ನಮಗೆ. ಯಾರೇನು ಇಲ್ಲಿ ಫೀಸ್ ಕಟ್ಟೋದಾಗಲಿ ಅಥವಾ ಇನ್ನೊಂದಾಗಲಿ ಅಥವಾ ಇಲ್ಲಿ ಬೇರೆ ಕಡೆ ಇರ್ತವೆ ದುಡ್ಡು ಕಟ್ಟಿದಾಗ, ಅವರಿಗೆ ಯಾವ ಜಾಸ್ತಿ ದುಡ್ಡು ಕಟ್ಟಿದರೆ ಸಿಂಗಲ್ ರೂಮು, ದುಡ್ಡು ಕಡಿಮೆ ಕಟ್ಟಿದವರಿಗೆ ಈ ಥರ ರೂಮ್ ಇರುತ್ತೆ. ಆ ಥರದ್ದು ಇಲ್ಲಿಲ್ಲ, ಎಲ್ಲರಿಗೂ ಒಂದು ಈಕ್ವಲು. ನನಗೂ ಗೊತ್ತಾಗುತ್ತೆ ಒಂದು ಈ ವ್ಯಕ್ತಿ ಪಾಪ ಫಾರಿನ್ ಟೂರ್ ಎಲ್ಲ ಹೊಡೆದವರು ಬಂದು ಆ ನಿರ್ಗತಿಕರ ಜೊತೆಗೆ ಇರಬೇಕು ಅಂದಾಗ ನನಗೂ ಮನಸ್ಸು ನೋವಾಗುತ್ತೆ. ಹಾಗಾದರೆ ನಾನು ರೂಮ್ ಮಾಡಿಕೊಡೋ ಅಷ್ಟು ನನಗೆ ಯೋಗ್ಯತೆ ಇಲ್ಲ. ಈಗ ಇದ್ದಿದ್ದರಲ್ಲಿ ಸರ್ ಈಗ ಪರವಾಗಿಲ್ಲ ಬೇಗ ನಿಮಗೆ ಪರವಾಗಿಲ್ಲ ಸರ್ ಬಂದಾಗಿಂದ ಪರವಾಗಿಲ್ಲ. ಆ್ಯಕ್ಚುಲಿ ಏನು ನಿಮ್ಮ ಒಂದು ಲಿಮಿಟೇಷನ್ಗಂತೂ ಜಾಸ್ತಿ ನನಗೆ ಟ್ರೀಟ್ ಮಾಡಿದ್ದೀನಿ. ಅದೆಲ್ಲ ಸುಳ್ಳು ಸರ್, ಏನು ಮಾಡಿಲ್ಲ. ಇಲ್ಲ ಇಲ್ಲ ನಾನು ಸರ್ ಹುಡುಕರ್ಗೆ ಹೋಗಿ ಹೇಳಿದೆ ಸರ್. ಇಲ್ಲ ಇಲ್ಲ ಅವ ಹಂಗೆ ಮಾಡೋದು ಇಲ್ಲ ಸರ್ ನಾವು. ಇಲ್ಲ ಇಲ್ಲ ನಿಮಗೆ ಸ್ವಲ್ಪ ಜಾಸ್ತಿ ಊಟ ಹಾಕೋದು. ಅಲ್ಲಲ್ಲ ಹೇಳಿದ್ರು ಊಟ ಊಟ ತಿಂಡಿ ವಿಷಯದಲ್ಲಿ ಆ್ಯಕ್ಚುಲಿ ಕೇರ್ ವಿಷಯದಲ್ಲಿ ಅಲ್ಲ ಮಾಡಲೇಬೇಕು. ಜನ ಇಟ್ಟು ಕೇರ್ ತೊಗೊಂಡಿದ್ದೆ ನಮ್ಮ ಬಗ್ಗೆ, ಊಟ ತಿಂಡಿ ವಿಷಯದಲ್ಲ ತೊಗೊಂಡಿದ್ದೆ. ಈಗ ಅವ್ರ ಜೊತೆಗೆ ನೀವು ಮನಸ್ಪೂರ್ವಕ ಹೋಗ್ತಾ ಇದ್ದೀರಾ ಅಲ್ವಾ, ಒಳ್ಳೇದಾಗಲಿ ಅಷ್ಟೇ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ದೇವೇಂದ್ರ ಅಂತ. ಶಿವಲಿಂಗ ಅವರ ಫ್ರೆಂಡ್? ಹೌದು ಶಿವಲಿಂಗ ಅವರ. ಸರಿ ಕರ್ಕೋ ಹೋಗ್ತಾ ಇರಲ್ಲ? ಹಾಂ ಸರ್ ಕರ್ಕೋ. ಅಂತಾನೇ ಲೆಟ್ರ್ ಮಾಡಿ, ಲೆಟ್ರ್ ಮಾಡಿ. ಇಲ್ಲ ಒಂದು ನಿಮಿಷ, ಇಲ್ಲಿ ರೇಟಿಂಗ್ ಲೆಟ್ರು ಲೆಟ್ರ್ ಆದ್ಬಿಟ್ಲೇ ಕಾರ್ ಬರ ಕೇಳಿ. ಹೌದಣ್ಣ, ನಾಳೆ ಬೆಳಿಗ್ಗೆ ಏನಾರೆ ಹೆಚ್ಚು ಕಡಿಮೆ ಆದ್ರೆ ನಮಗೆ ಯಾಕೆ ಅದು ಹೌದು. ಕೊಡಿ ಕೊಡಿ ಸರ್. ಅಪ್ಪ ಅಂತೋನಿ ಅವ್ರು ಕೆಳಗೆ ಇಡ್ತಾ ಇಲ್ಲ, ಏನಿಲ್ಲ ಇಡ್ಕ ಅವ್ರು ನನ್ನ ಕೈಲೂ ಕೊಡ್ತಾ ಇಲ್ಲ. ಅವರು ಏನಪ್ಪ ಏನಪ್ಪ ಶಿವಲಿಂಗ ಹೇಳಿದ್ದೀನಿ.
ಏನಿಲ್ಲ, ಫಿಸಿಯೋಥೆರಪಿ ಕರೆಕ್ಟಾಗಿ ಒಂದು 15 ದಿನ ಸರ್ ಆದ್ಬಿಟ್ರೆ ಏನಾಗಿದೆ, ಅವ ಕೈದು ಒಂದು ನರ ಹಿಡಿದಿದೆ ಅಷ್ಟೇ, ಏನಾಗಿಲ್ಲ. ಎರಡನೇ ಸಲ ಸರ್ ಇದು ಎರಡ್ ಸಾವಿರದ 2018 ಒಂದ್ಸತಿ ಆಗಿದೆ.